ಬೀದಿಗೆ ಬಂದ ಬಡವರು ಎಂದು ಆಕ್ರೋಶ ಮೋದಿಗೆ ತಕ್ಕ ಪಾಠ ಕಲಿಸಿ ಎಂದು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಕರೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದಿಂದ 500 ಮತ್ತು 1000 ರೂಪಾಯಿ ನೋಟ್ ಬ್ಯಾನ್ ವಿರುದ್ಧ ಪ್ರತಿಭಟನೆ ಕಲಬುರಗಿಯ ಕೊಠಾರಿ ಭವನದಲ್ಲಿ ಜರುಗಿದ ಕಿಂದರ ಜೋಗಿ ಹಬ್ಬ ಸಂಯುಕ್ತ ಕರ್ನಾಟಕ ಪತ್ರಿಕೆಯಿಂದ ವಿಭಾಗ ಮಟ್ಟದ ಚರ್ಚಾ ಸ್ಪರ್ಧೆ ಕಾಂಗ್ರೆಸ್ ಸಂಸದೀಯ ಪಕ್ಷದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಚಾಲನೆ ಎರಡನೇ ತಿರುಪತಿ ಎಂದೇ ಖ್ಯಾತಿಯಾಗಿರುವ ಸುಕ್ಷೇತ್ರ ಸೂಗೂರು ಕಲಬುರಗಿ ಜಿಲ್ಲೆ ಸಿತಾಪುರ ತಾಲೂಕಿನಲ್ಲಿದೆ ಸೂಗೂರು ಬಾಲಾಜಿ ಮಂದಿರ ಜನವರಿ 8 ಮತ್ತು 9 ರಂದು ವೈಕುಂಠ ಏಕಾದಶಿ ಪೂಜೆ ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರದ 33ನೇ ವಾರ್ಷಿಕೋತ್ಸವ ವಾರ್ಷಿಕೋತ್ಸವದ ಅಂಗವಾಗಿ ಭಾರತೀಯ ಅಂತರಿಕ್ಷಯಾನ ಕುರಿತು ಭಾಷಣ ಸ್ಪರ್ಧೆ ಕಲಬುರಗಿ ಜಿಲ್ಲೆಯ ನಾನಾ ಶಾಲೆಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗಿ ಐಡಿಯಲ್ ಫೈನ್ ಆರ್ಟ್ ಕಾಲೇಜಿನಲ್ಲಿ ಸ್ಥಳದಲ್ಲಿ ಚಿತ್ರ ಬಿಡಿಸುವ ಸ್ಪರ್ಧೆ ಕಲಬುರಗಿ ನಗರದ ದಿ ಐಡಿಯಲ್ ಫೈನ್ ಆರ್ಟ್ ಸಂಸ್ಥೆಯಿಂದ ಆಯೋಜನೆ ಕಲಬುರಗಿ ಜಿಲ್ಲೆಯ ಅನೇಕ ಶಾಲೆಗಳ ವಿದ್ಯಾರ್ಥಿಗಳಿಂದ ಚಿತ್ರಕಲಾ ಅನಾವರಣ ಕಲಬುರಗಿಯ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ತತ್ವಪದ ಗಾಯನ ಗೋಪಾಲ್ ದೇ ಜಾದವ್ ಮೆಮೋರಿಯಲ್ ಟ್ರಸ್ಟ್ ಮತ್ತು ಎಸ್ಬಿಇ ಟ್ರಸ್ಟ್ ಇಂದ ಆಯೋಜನೆ ಖ್ಯಾತ ತತ್ವಪದ ಗಾಯಕ ದಾದಾಪೀರ್ ಮಂಜರ್ಲಾ ಅವರಿಂದ ತತ್ವಪದ ಗಾಯನ ವಾಸುದೇವ ಆಚಾರ್ಯರವರ ಮನೆಯಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಪೂಜೆ ಕಳೆದ 20 ವರ್ಷಗಳಿಂದ ಅಯ್ಯಪ್ಪ ಮಾಲಾಧಾರಿಯಾಗಿರುವ ಆಚಾರ್ಯ ವಿಶೇಷ ಪೂಜೆಯಲ್ಲಿ ಕುಟುಂಬಸ್ಥರು ಮತ್ತು ಬಡಾವಣೆಯವರು ಭಾಗಿ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಮಹಾಂತೇಶ್ವರಿ ಕಂಠಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದಿಂದ 500 ಮತ್ತು 1000 ರೂಪಾಯಿ ನೋಟ್ ಬ್ಯಾನ್ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಕಲಬುರಗಿಯ ಕೊಠಾರಿ ಭವನದಲ್ಲಿಂದು ಸಂಯುಕ್ತ ಕರ್ನಾಟಕ ಪತ್ರಿಕೆಯಿಂದ ಕಿಂದರ ಜೋಗಿ ಹಬ್ಬ ಮತ್ತು ವಿಭಾಗ ಮಟ್ಟದ ಚರ್ಚಾ ಸ್ಪರ್ಧೆ ಆಯೋಜಿಸಲಾಗಿತ್ತು ಕಲಬುರಗಿ ನಗರದ ಹೊಸ ಜೇವರಗಿ ರಸ್ತೆಯಲ್ಲಿರುವ ಕೋಟಾರಿ ಭವನದಲ್ಲಿ ಇಂದು ಸಂಯುಕ್ತ ಕರ್ನಾಟಕ ಪತ್ರಿಕೆಯಿಂದ ಕಿಂದರ ಜೋಗಿ ಹಬ್ಬ ಹಾಗೂ ವಿಭಾಗ ಮಟ್ಟದ ಚರ್ಚಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ದೀಪ ಬೆಳಗಿಸುವುದರೊಂದಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ನಿತಿನ್ ಗುತ್ತೇದಾರ್ ಪತ್ರಿಕೆ ಸಂಪಾದಕ ಮಂಡಳಿಯ ಮಾಜಿ ಶಾಸಕ ಉಮೇಶ್ ಭಟ್ ಎಚ್ಎಸ್ ನಾರಾಯಣ ಮೂರ್ತಿ ಹುಣಸವಾಡಿ ರಾಜನ್ ಜಿ ಅನಿಲ್ ಕುಮಾರ್ ಹಾಗೂ ಜೈತೀರ್ಥ ಕಾಗಲ್ಕರ್ ಎಚ್ಆರ್ ಸುರೇಶ್ ಹಾಗೂ ಇತರರಿದ್ದರು ಎರಡನೇ ತಿರುಪತಿ ಎಂದೇ ಖ್ಯಾತಿಯಾಗಿರುವ ಕಲಬುರಗಿ ಜಿಲ್ಲೆ ಚಿತಾಪುರ ತಾಲೂಕಿನ ಸೂಗೂರು ಬಾಲಾಜಿ ಮಂದಿರದಲ್ಲಿ ಜನವರಿ 8 ಮತ್ತು 9 ರಂದು ಏಕುಂಠ ಏಕಾದಶಿ ಪೂಜೆ ನಡೆಯಲಿದೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಎಂದ ಕೂಡಲೇ ಬಹುತೇಕರಿಗೆ ನೆನಪಾಗುವ ಸ್ಥಳ ಅಂದ್ರೆ ಆಂಧ್ರಪ್ರದೇಶದ ತಿರುಮಲ ತಿರುಪತಿ ಕ್ಷೇತ್ರ ಆದರೆ ಈ ಭಾಗದ ಜನರಿಗೆ ಅಷ್ಟು ದೂರ ಹೋಗುವುದು ಕಷ್ಟ ಇದರ ಹಿನ್ನೆಲೆಯಲ್ಲಿ ಭಕ್ತರು ಚಿತ್ತಾಪುರ ತಾಲೂಕಿನ ಕಾಳಗಿ ಸಮೀಪದ ಸೂಗೂರು ಗ್ರಾಮಕ್ಕೆ ಭೇಟಿ ನೀಡುತ್ತಾರೆ ದೇವರ ದರ್ಶನ ಪಡೆದು ಪುನೀತರಾಗುತ್ತಾರೆ ಆಂಧ್ರಪ್ರದೇಶದ ತಿರುಮಲ ತಿರುಪತಿ ಹಾತಿರಾಮ್ಜಿ ಮಠಕ್ಕೆ ಸೇರಿದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ತಿರುಪತಿ ಮಾದರಿಯಲ್ಲೇ ಬಹು ವರ್ಷಗಳಿಂದ ನೆಲೆಯೂರಿ ಈಚೆಗೆ ಭಕ್ತರ ಕಣ್ಮನ ಸೆಳೆದು ಎರಡನೆಯ ತಿರುಪತಿ ಎಂದು ಹೆಸರಾಗಿದೆ ಪುಷ್ಯಮಾಸದಲ್ಲಿ ನಡೆಯುವ ವೈಕುಂಠ ಏಕಾದಶಿ ಉತ್ಸವ ಮತ್ತು ಉತ್ತರ ದ್ವಾರ ದರ್ಶನ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯ ಮೆರುಗು ಪಡೆದು ರಾಜ್ಯ ಹೊರ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರನ್ನ ಆಕರ್ಷಿಸುತ್ತಿದೆ ಜನವರಿ 8 ಮತ್ತು 9 ರಂದು ನಡೆಯುವ ವೈಕುಂಠ ಏಕಾದಶಿ ಉತ್ಸವ ಭಕ್ತರ ಜನ್ಮಕ್ಕೆ ವೈಕುಂಠ ಪ್ರಾಪ್ತಿ ಮಾಡಲಿದೆ ಎಂದು ದೇವಸ್ಥಾನದ ಸಂಚಾಲಕರು ಹೇಳುತ್ತಾರೆ ಇದರ ಹಿನ್ನೆಲೆಯಲ್ಲಿ ವೈಕುಂಠ ಏಕಾದಶಿಯ ಭಾನುವಾರ ಇಲ್ಲಿನ ದೇವಾಲಯದ ಉತ್ತರ ದ್ವಾರವನ್ನ 13 ಕ್ವಿಂಟಾಲ್ ಹೂಗಳಿಂದ ಅಲಂಕಾರ ಮಾಡಲಾಗುತ್ತಿದೆ
ಸೋಮವಾರ ಬೆಳಗ್ಗೆ 10ಕ್ಕೆ ಅಭಿಷೇಕ ಮಹಾಮಂಗಲ ಮತ್ತು ವಿಶೇಷ ದರ್ಶನ ಆರಂಭಗೊಂಡು ವಿಸ್ಮಯ ಭತ್ತದ ಪ್ರಸಾದ ವಿತರಣೆ ಜರುಗಲಿದೆ ಈ ಎರಡು ದಿನ ಭಜನೆ ಸಂಗೀತ ಪ್ರವಚನ ಮುಂತಾದ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿವೆ ಎಂದು ಪ್ರಧಾನ ಅರ್ಚಕರಾದ ಪವನ್ ದಾಸ್ ಮಹಾರಾಜ್ ರವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ ಜಯ ಶ್ರೀರಾಮ್ ಶ್ರೀ ಸ್ವಾಮಿ ಹಾಥಿರಾಮ್ ಜಿ ವೆಂಕಟೇಶ್ವರ ದೇವಸ್ಥಾನ ಸುಗೂರ್ ಜಿಲ್ಲಾ ಗುಲ್ಬರ್ಗಾ ಚಿತ್ತಾಪುರ ತಾಲೂಕಾ ವಿಲೇಜ್ ಸುಗೂರ್ ಮೇ ವೈಕುಂಠ ಏಕಾದಶಿ ಕಾರ್ ಮನಾಯಾ ಜಾ ರಹಾ ಹೈ ಜೊ ಯೇ ಹಮಾರೇ ಜೊ ಭಾರತವರ್ಷ ಕಿ ಸಂಸ್ಕೃತಿ ಯೋಗ ನಿದ್ರಾ ಸೇ ಭಗವಾನ್ ವಿಷ್ಣು ಜೊ ಯೋಗ ನಿದ್ರಾ ಸೇ ಜಾಗ ರಹೇ ಹೈ ವೈಕುಂಠ ಏಕಾದಶಿ ಮಹಾಪರ್ವ ಕೆ ರೂಪ ಮೇ ಉತ್ತರ ದ್ವಾರ ಮೇ ಭಗವಾನ್ ಜೊ ಆಜ್ ಕೆ ದಿನ ವಿರಾಜಮಾನ್ ಹೋತೆ ಹೈ ತೊ ಯಹಾಂ ಪರ್ ಮನಾಯಾ ಜಾ ರಹಾ ಹೈ ಸಭಿ ಭಕ್ತ ಲೋಗೋ ಕೋ ಯಹಾಂ ಪರ್ ಬಹುತ್ ಬಹುತ್ ಭಕ್ತ ಲೋಗ ಆತೆ ಹೈ ಬಹುತ್ ಬಹುತ್ ದೂರ ಸೇ ಆತೆ ಹೈ ವೈಕುಂಠ ಏಕಾದಶಿ ಕಾ ಕಾರ್ಯಕ್ರಮ ಸುಬಹ ಜೊ ಹೈ ಮಹಾ ಅಭಿಷೇಕ ಪೂಜನ್ ಕೆ ಬಾದ ಭಗವಾನ್ ಕಾ ಮಹಾ ಆರತಿ ಹೋನೆ ಕೆ ಬಾದ ಭಗವಾನ್ ಕಾ ಫಿರ್ ತುಲಸಿ ಅರ್ಚನಾ ಪೂಜಾ ಹೋನೆ ಕೆ ಬಾದ ಫಿರ್ ಭಗವಾನ್ ಕಾ ಏಕ ಮಹಾ ಆರತಿ ಹೋತಾ ಹೈ ಔರ್ ವೈಕುಂಠ ದ್ವಾರ ಸೇ ಸಭಿ ಭಕ್ತೋ ಕೋ ಉತ್ತರ ದ್ವಾರ ಕಾ ದರ್ಶನ್ ಕರಾ ಕೆ ಭೇಜಾ ಜಾಯೇಗಾ ವೈಕುಂಠ ಏಕಾದಶಿ ಕಾ ಜೊ ಕಾರ್ಯಕ್ರಮ ಹೈ ಯೇ ಸಭಿ ಭಕ್ತೋ ಕೆ ಲಿಯೆ ಸಾಲ ಭರ್ ಕಾ ಜೊ ವ್ರತ ಉಪವಾಸ ಛೂಟ್ ಜಾತಾ ಹೈ ಸಾಲ ಭರ್ ಕಾ ಜೊ ವ್ರತ ಉಪವಾಸ ರಹ ಜಾತಾ ಹೈ ಯೇ ಇಸ್ ದಿನ ಆ ಕರ್ ಕೆ ಜೊ ದರ್ಶನ್ ಕರ್ತಾ ಹೈ ಮಹಾನ್ ಪುಣ್ಯ ಕೋ ಪ್ರಾಪ್ತ ಕರ್ತಾ ಹೈ ಇಸ್ ಲೋಕ ಕಾ ಜೊ ಕರ್ಮ ನಿಷ್ಠಾ ಸೇ ಕರ್ತಾ ಹೈ ಯಹ ಕರ್ಮ ಕಾ ಸುಧಾರ ಹೋತಾ ಹೈ ಔರ್ ಪರಲೋಕ ಕಾ ಭಿ ಸುಧಾರ ಹೋತಾ ಹೈ ಸಭಿ ಭಕ್ತ ಲೋಕ ಕಾ ಸ್ವಾಗತ ಹೈ ಸಭಿ ಭಕ್ತ ಲೋಕ ಆ ಕರ್ ಕೆ ಇಸ್ ಮೇ ವೈಕುಂಠ ಏಕಾದಶಿ ಕೆ ದಿನ ಭಗವಾನ್ ಕಾ ಬಹುತ್ ವಿಶೇಷ ರೂಪ ಸೇ ದರ್ಶನ್ ಕಾ ಫಲ ಮಿಲ್ತಾ ಹೈ ಔರ್ ವೈಕುಂಠ ಏಕಾದಶಿ ಔರ್ ದ್ವಾದಶಿ ದೋ ದಿನ ಕೆ ಲಿಯೆ ಉತ್ತರ ದ್ವಾರ ಖುಲಾ ರಹೇಗಾ ಭಗವಾನ್ ಕಾ ಏಕಾದಶಿ ಔರ್ ಯಾನಿ ದ್ವಾದಶಿ ವರ್ಷ ಮೇ ದೋ ಹೀ ದಿನ ಯೇ ಖುಲಾ ರಹತಾ ಹೈ ಬಾಕಿ ದಿನ ಫಿರ್ ಬಂದ ಹೋ ಜಾತಾ ಹೈ ಭಗವಾನ್ ಕಾ ಏಕಾದಶಿ ಕೆ ದಿನ ಉತ್ತರ ದ್ವಾರ ಖುಲ್ ಕರ್ಕೆ ಭಗವಾನ್ ಕಾ ಉತ್ತರ ದ್ವಾರ ಸೇ ದರ್ಶನ್ ಕರ್ಕೆ ಅಪ್ನಾ ಜೀವನ ಧನ್ಯ ಕರ್ ಸಕ್ತೆ ಹೈ ದ್ವಾದಶಿ ಕೆ ದಿನ ಭಗವಾನ್ ಕಾ ವ್ರತ ಉಪವಾಸ ಅಪ್ನಾ ಛೋಡ್ ಕರ್ಕೆ ಭಗವಾನ್ ಕಾ ಮಹಾಪ್ರಸಾದ ದಿಯಾ ಜಾಯೇಗಾ ಜೊ ಆಜ್ ಕೆ ಆಧುನಿಕ ದುನಿಯಾ ಮೇ ಕಿಧರ್ ಭಿ ಐಸಾ ಸುನ್ನೆ ಕೋ ನಹೀ ಆತಾ ಹೈ ಸುವರ್ಣ ಗೀಟ್ ಕೋಟ್ ಪರ್ವತ ಮೇ ಜೊ ಧಾನ್ಯ ಕಾ ಜೊ ಬಿನಾ ಜೊ ಹೈ ಬೋಯೆ ಸೋ ಉಪಜ ಹೋತಾ ಹೈ ವಹಿ ಪ್ರಸಾದ ವರ್ಷ ಕೋ ಏಕ ಹೀ ದಿನ ಸಾಲ ಮೇ ದಿಯಾ ಜಾತಾ ಹೈ ವಹ ಪ್ರಸಾದ ಭಿ ದ್ವಾದಶಿ ಕೆ ದಿನ ದಿಯಾ ಜಾಯೇಗಾ ಸಬ್ ಭಕ್ತ ಲೋಗ ಆತೆ ಹೈ ಯಹಾಂ ಪರ್ ಔರ್ ಸಬ್ ಭಕ್ತ ಲೋಗ ಆ ಕರ್ಕೆ ಪ್ರಸಾದ ಗ್ರಹಣ ಕರ್ತೆ ಹೈ ಅಪ್ನೆ ಅಪ್ನೆ ಜೀವನ ಧನ್ಯ ಕರ್ತೆ ಹೈ ಸಭಿ ಭಕ್ತೋ ಕಾ ಸ್ವಾಗತ ಹೈ ವೈಕುಂಠ ಏಕಾದಶಿ ಕೆ ದಿನ ಏಕ ಭಗವಾನ್ ಕಾ ಹಮ್ ಯಹಾಂ ಪರ್ ಜೋ ತಿರುಪತಿ ಮೇ ಭಗವಾನ್ ಕಾ ಲಡ್ಡು ಕೆ ರೂಪ ಮೇ ಪ್ರಸಾದ ದಿಯಾ ಜಾತಾ ಹೈ ಸುಗೂರ್ ದೇವಸ್ಥಾನ ಮೇ ಭಗವಾನ್ ಕಾ ವೈಕುಂಠ ಏಕಾದಶಿ ಕೆ ದಿನ ಜೋ ಭಕ್ತ ದರ್ಶನ್ ಕರ್ನೆ ಕೆ ಬಾದ ಭಗವಾನ್ ಕಾ ಸಬ್ಕೋ ಲಡ್ಡು ಪ್ರಸಾದ ದಿಯಾ ಜಾತಾ ಹೈ ಯಹಾಂ ಪರ್ ಭಗವಾನ್ ಕಾ ಲಡ್ಡು ಬನಾಯೆ ಔರ್ ಸಬ್ ಭಕ್ತೋ ಕೋ ಪ್ರಸಾದ ಕೆ ರೂಪ ಮೇ ವೋ ದಿಯಾ ಜಾತಾ ಹೈ ದ್ವಾದಶಿ ಕೆ ದಿನ ಭಗವಾನ್ ಕಾ ವೋ ಜೋ ಹೈ ವಿಸ್ಮಯಕಾರಿ ಜೋ ಅಚ್ಛತಾ ಜೋ ಪರಂಪರಾ ಸೇ ಚಲಾ ಆ ರಹಾ ಹೈ ವಹ ಭಕ್ತೋ ಸಬ್ ಭಕ್ತೋ ಕೋ ಪ್ರಸಾದ ಕೆ ರೂಪ ಮೇ ದಿಯಾ ಜಾತಾ ಹೈ ಸಭಿ ಭಕ್ತ ಲೋಗ ಜೋ ಹೈ ಯೇ ಪ್ರಸಾದ ಖಾ ಕರ್ಕೆ ಅಪ್ನಾ ಜೀವನ ಧನ್ಯ ಬನಾತೆ ಹೈ ಸುದ್ದಿ ಇನ್ನು ಇವೆ ಸದ್ಯಕ್ಕೆ ಒಂದು ಬ್ರೇಕ್ ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರದ 33ನೇ ವಾರ್ಷಿಕೋತ್ಸವದ ಅಂಗವಾಗಿ ಭಾರತೀಯ ಅಂತರಿಕ್ಷ ಯಾನದ ಕುರಿತು ಭಾಷಣ ಸ್ಪರ್ಧೆ ನಡೆಸಲಾಯಿತು ಕಲಬುರಗಿ ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಇಂದು ಜಿಲ್ಲಾ ವಿಜ್ಞಾನ ಕೇಂದ್ರದ 33ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದರ ಅಂಗವಾಗಿ ವಿದ್ಯಾರ್ಥಿಗಳಿಗಾಗಿ ಭಾರತೀಯ ಅಂತರಿಕ್ಷ ಯಾನ ಕುರಿತು ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು Do you see that material? Yes, view the material. Let us see what she does. The Indian Space Program has its genesis in the Indian National Committee by the Department of Atomic Energy in 1962. The space program was formalized with the Constitution of the Space Commission and the Department of Space in the country. The executive wing of the commission is the Department of Space, which operates through the Indian Space Research Organization, which is held at the in Bangalore, and the Andrix Corporation, a wholly government-owned company, which was established in 1992, is engaged in commercial marketing of space products and services. We have Renuka, 10th class from DAV Public School, Bangalore. Good morning everyone, respected judges, honorable teachers and my dear friends. Today, I came to class 10, studying in DAV Public School is before you to deliver my views on Indian space program. India's progress in the space has been very systematic. Despite of developing economy,
ಈ ಸಂದರ್ಭದಲ್ಲಿ ನಾನಾ ಶಾಲೆಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಬಿಕೆ ಚಳಗೇರಿ, ಡಾಕ್ಟರ್ ಪುರುಷೋತ್ತಮ್ ಜೋಶಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ದಿ ಐಡಿಯಲ್ ಫೈನಾನ್ಸ್ ಸಂಸ್ಥೆ ವತಿಯಿಂದ ಶಾಲಾ ಮಕ್ಕಳಿಗಾಗಿ ಸ್ಥಳದಲ್ಲಿ ಚಿತ್ರ ಬಿಡಿಸುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕಲಬುರಗಿ ನಗರ ದಿ ಐಡಿಯಲ್ ಫೈನ್ ಆರ್ಟ್ ಸಂಸ್ಥೆಯ ವತಿಯಿಂದ ಕಲಬುರಗಿ ಜಿಲ್ಲೆಯ ವಿದ್ಯಾರ್ಥಿಗಳಿಗಾಗಿ ಸ್ಥಳದಲ್ಲಿಯೇ ಚಿತ್ರ ಬಿಡಿಸುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಮಕ್ಕಳ ಚಿತ್ರಕಲಾ ಕಾಂಪಿಟೇಷನ್ ಅನ್ನೋದ 50 ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ ನಾವು. ಈ ಭಾಗದ ಮಕ್ಕಳಿಗೆ ಸೃಜನಶೀಲತೆ ಮತ್ತು ಅವರಲ್ಲಿರುವಂತ ಕ್ರಿಯೇಟಿವಿಟಿ ಬೆಳೆಯಲಿ ಅಂತ ಅದೇ ಒಂದು ಮುಖ್ಯ ಉದ್ದೇಶ. ಅವರೆಲ್ಲರಲ್ಲೂ ಸಹಿತ ಇವತ್ತಿನ ಬೆಳೆಯುವ ಶಿಕ್ಷಣಕ್ಕೆ ಪ್ರಾಯೋಗಿಕವಾಗಿ ಬೆಳೆಯಬೇಕು ಅನ್ನೋದೇ ಇದರ ಮುಖ್ಯ ಗುರಿ ಅದ. ಇದು ರಾಜ್ಯ ಮಟ್ಟದಲ್ಲಿ ಮತ್ತು ಈ ವಿಭಾಗ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ಕಲಾಶಾಲೆಯವರು ಸಹಿತ ಬರ್ತಾರೆ. ಬಂದು ತಮ್ಮ 20-30 ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಅದು ನಿಜವಾಗಲೂ ಸಹಿತ ಇದು ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ ಬಯಸ್ತೀನಿ. ಜೊತೆಗೆ ಇಲ್ಲಿ ಕೆಲಸ ಮಾಡುವಂಥ ಡ್ರಾಯಿಂಗ್ ಟೀಚರ್ಗಳಿಗೂ ಸಹಿತ ಪ್ರತಿ ವರ್ಷ ಇಬ್ಬರಿಗೆ ಅತ್ಯುತ್ತಮ ಡ್ರಾಯಿಂಗ್ ಟೀಚರ್ಸ್ ಅಂತೇಳಿ ಅಂತ ಪ್ರಶಸ್ತಿ ಸಹಿತ ಕೊಡಲಾಗ್ತದೆ ನಮ್ಮ ವಾರ್ಷಿಕ ಕಲಾ ಪ್ರದರ್ಶನದಲ್ಲಿ. ಹೀಗಾಗಿ ಅನೇಕ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಅಥವಾ ವಿಭಾಗ ಮಟ್ಟದಲ್ಲಿ ಭಾಗವಹಿಸ್ತಾರೆ. ಬೇರೆ ಬೇರೆ ತಾಲೂಕು ಪ್ಲೇಸ್ಗಳಿಂದ ಬರ್ತಾರೆ. ಅವರಿಗೆ ಇದೊಂದು ಒಳ್ಳೆಯ ಅವಕಾಶ. ಜೊತೆಗೆ ಬರೀ ಸ್ಪೋರ್ಟ್ಸ್ ಒಂದೇ ಅಂತಲ್ಲ, ಮಕ್ಕಳಿಗೆ ಪ್ರಯೋಗಿಕವಾಗಿ ಬೆಳಿಬೇಕು, ಜೊತೆಗೆ ಅವರ ಇಡೀ ಸಮೃದ್ಧಿ ಶಾರೀರಿಕ ಸಮೃದ್ಧಿ ಆಗಬೇಕು, ಬೆಳಿಬೇಕು, ವಿಕಾಸಗೊಳ್ಳಬೇಕು ಅನ್ನೋದಕ್ಕೆ ಈ ಪೇಂಟಿಂಗ್ ಕಾಂಪಿಟೇಷನ್ನು ಸಹಿತ ಬಹಳ ಪ್ರಮುಖವಾದಂಥ ಒಂದು ವಿಷಯ. ಈ ಸ್ಪರ್ಧೆಯಲ್ಲಿ ಕಲಬುರಗಿ ಜಿಲ್ಲೆಯಾದ್ಯಂತದಿಂದ ಆಗಮಿಸಿದ ನಾನಾ ಶಾಲೆಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಖ್ಯಾತ ತತ್ವಪದ ಗಾಯಕ ದಾದಾಪೀರ್ ಮಂಜರ್ಲಾ ಅವರಿಂದ ತತ್ವಪದ ಗಾಯನ ನಡೆಸಲಾಯಿತು. ಶ್ರೀ ಗೋಪಾಲ್ ಜಾಧವ್ ಮೆಮೋರಿಯಲ್ ಟ್ರಸ್ಟ್ ಕಲಬುರಗಿ, ಎಸ್ಬಿಇ ಟ್ರಸ್ಟ್ ಕಲಬುರಗಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಖ್ಯಾತ ತತ್ವಪದ ಗಾಯಕರು ಮತ್ತು ರಾಜ್ಯ ಪ್ರಶಸ್ತಿ ವಿಜೇತರಾದ ಶ್ರೀ ದಾದಾಪೀರ್ ಮಂಜರ್ಲಾ ಅವರಿಂದ ತತ್ವಪದ ಗಾಯನ ಕಾರ್ಯಕ್ರಮವು ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ದಿನಾಂಕ 6/1/2017 ಶುಕ್ರವಾರದಂದು ಸಾಯಂಕಾಲ 5:30 ಗಂಟೆಗೆ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿಯ ಕುಲಪತಿಗಳಾದ ಪ್ರೊಫೆಸರ್ ಎಚ್ ಎಂ ಮಹೇಶ್ವರಯ್ಯನವರು ಈ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ತತ್ವಪದಕಾರರು ಹೆಚ್ಚಿದ್ದಾರೆ ಅಂತಕ್ಕಂಥ ಪರಿಕಲ್ಪನೆ ನನಗೆ ನಂತರದಲ್ಲಿ ನನ್ನ ಅಧ್ಯಯನಗಳಲ್ಲಿ ಅನೇಕ ಜನ ಗ್ರಂಥಗಳನ್ನು ಪ್ರಕಟಿಸುವಾಗ ನಮ್ಗೆ ಗೊತ್ತಾಯಿತು. ಇತ್ತೀಚೆಗೆ ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯ ದಲಿತ ಭಜನಾ ಪರಂಪರೆ ಅಂತ 3 ದಿವಸದ ಒಂದು ವರ್ಕ್ಶಾಪ್ ಅನ್ನ ಕಾರ್ಯಾಗಾರವನ್ನು ನಡೆಸಿದ್ವಿ. ಅನೇಕ ಜನ ತತ್ವಪದಕಾರರು ಅಲ್ಲಿ ಭಾಗವಹಿಸಿದ್ದನ್ನು ನೋಡ್ತೇನೆ. ಈ ತತ್ವಪದ ಎನ್ನುವುದೇ ಒಂದು ವಿಶಿಷ್ಟವಾದ ಲೋಕ. ಕನ್ನಡದ ವಚನ ಪರಂಪರೆ, ನಂತರದ ಭಕ್ತಿ ಪರಂಪರೆಗೆ ದಾಸ ಪರಂಪರೆ, ಇವುಗಳಿಗಿಂತ ಭಿನ್ನವಾದಂತಹ ಒಂದು ಪರಂಪರೆಯಾಗಿ ತತ್ವಪದಕಾರರು ನಮಗೆ ಕಾಣ್ತಾರೆ. Thank you.
ಗೌರವದಲ್ಲಿ ಚಿಂಚೋಳಿ ಶಾಸಕರಾದ ಡಾಕ್ಟರ್ ಉಮೇಶ್ ಜಾಧವ್, ಪ್ರೊಫೆಸರ್ ಆರ್ಕೆ ಹುಡುಗಿ ಸೇರಿದಂತೆ ನೂರಾರು ಜನ ಕಲಾಸಕ್ತರು ಮತ್ತು ಸಂಗೀತ ಪ್ರೇಮಿಗಳು ಉಪಸ್ಥಿತರಿದ್ದರು. ಬೀದಿಗೆ ಬಂದ ಬಡವರು ಎಂದು ಆಕ್ರೋಶ, ಮೋದಿಗೆ ತಕ್ಕ ಪಾಠ ಕಲಿಸಿ ಎಂದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಕರೆ. ಜಿಲ್ಲಾ ಕಾಂಗ್ರೆಸ್ ಪಕ್ಷದಿಂದ 500 ಮತ್ತು 1000 ರೂಪಾಯಿ ನೋಟ್ ಬ್ಯಾನ್ ವಿರುದ್ಧ ಪ್ರತಿಭಟನೆ. ಕಲಬುರಗಿಯ ಕೊಠಾರಿ ಭವನದಲ್ಲಿ ಜರುಗಿದ ಕಿಂದರ ಜೋಗಿ ಹಬ್ಬ, ಸಂಯುಕ್ತ ಕರ್ನಾಟಕ ಪತ್ರಿಕೆಯಿಂದ ವಿಭಾಗ ಮಟ್ಟದ ಚರ್ಚಾ ಸ್ಪರ್ಧೆ, ಕಾಂಗ್ರೆಸ್ ಸಂಸದೀಯ ಪಕ್ಷದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಚಾಲನೆ. ಎರಡನೇ ತಿರುಪತಿ ಎಂದೇ ಖ್ಯಾತಿಯಾಗಿರುವ ಸುಕ್ಷೇತ್ರ ಸೂಗೂರು, ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನಲ್ಲಿದೆ ಸೂಗೂರು ಬಾಲಾಜಿ ಮಂದಿರ. ಜನವರಿ 8 ಮತ್ತು 9 ರಂದು ವೈಕುಂಠ ಏಕಾದಶಿ ಪೂಜೆ. ಕಲಬುರಗಿಯ ಜಿಲ್ಲಾ ವಿಜ್ಞಾನ ಕೇಂದ್ರದ 33ನೇ ವಾರ್ಷಿಕೋತ್ಸವ, ವಾರ್ಷಿಕೋತ್ಸವದ ಅಂಗವಾಗಿ ಭಾರತೀಯ ಅಂತರಿಕ್ಷಯಾನ ಕುರಿತು ಭಾಷಣ ಸ್ಪರ್ಧೆ, ಕಲಬುರಗಿ ಜಿಲ್ಲೆಯ ನಾನಾ ಶಾಲೆಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗಿ. ಐಡಿಯಲ್ ಫೈನ್ ಆರ್ಟ್ ಕಾಲೇಜಿನಲ್ಲಿ ಸ್ಥಳದಲ್ಲಿ ಚಿತ್ರ ಬಿಡಿಸುವ ಸ್ಪರ್ಧೆ, ಕಲಬುರಗಿ ನಗರದ ದಿ ಐಡಿಯಲ್ ಫೈನ್ ಆರ್ಟ್ ಸಂಸ್ಥೆಯಿಂದ ಆಯೋಜನೆ, ಕಲಬುರಗಿ ಜಿಲ್ಲೆಯ ಅನೇಕ ಶಾಲೆಗಳ ವಿದ್ಯಾರ್ಥಿಗಳಿಂದ ಚಿತ್ರಕಲಾ ಅನಾವರಣ. ಕಲಬುರಗಿಯ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ತತ್ವಪದ ಗಾಯನ, ಗೋಪಾಲ್ ದೇವ್ ಜಾಧವ್ ಮೆಮೋರಿಯಲ್ ಟ್ರಸ್ಟ್ ಮತ್ತು ಎಸ್ಬಿಇ ಟ್ರಸ್ಟ್ನಿಂದ ಆಯೋಜನೆ, ಖ್ಯಾತ ತತ್ವಪದ ಗಾಯಕ ದಾದಾಪೀರ್ ಮಂಜರ್ಲಾ ಅವರಿಂದ ತತ್ವಪದ ಗಾಯನ. ವಾಸುದೇವ ಆಚಾರ್ಯರವರ ಮನೆಯಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಪೂಜೆ, ಕಳೆದ 20 ವರ್ಷಗಳಿಂದ ಅಯ್ಯಪ್ಪ ಮಾಲಾಧಾರಿಯಾಗಿರುವ ಆಚಾರ್ಯ ವಿಶೇಷ ಪೂಜೆಯಲ್ಲಿ ಕುಟುಂಬಸ್ಥರು ಮತ್ತು ಬಡಾವಣೆಯವರು ಭಾಗಿ. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.